ನಮಸ್ತೆ ಅಹೋರಾತ್ರ, ನಿಮ್ಮ ಫಾಲೋವರ್ ಆದ ನಾನು ಗಂಗಸ್ವಾಮಿ ಮಾತಾಡ್ತಾ ಇದ್ದೀನಿ. ನನ್ನ ಬಳಿ 13 ಲಕ್ಷ ರೂಪಾಯಿ ಬೆಲೆ ಬಾಳತಕ್ಕಂಥ ಒಂದು ವಾಹನ ಇತ್ತು, ಕಾರು. ಆ ಕಾರಿನ ಮೇಲೆ ಲೋನ್ ಅಲಿಯ ಸಾಲ ಎಂಬುವಂಥ ಗೂಬೆ ಕುಂತಿತ್ತು 6 ಲಕ್ಷ ರೂಪಾಯಿ. ಅದಕ್ಕೆ ನಾನು ಆ ಕಾರನ್ನು ಮಾರಿ 8 ಲಕ್ಷ ನಗದು ನನ್ನ ಕೈ ಸೇರಿತು. ಆ ನಗದನ್ನು ನಾನು ನೀವು ಹೇಳಿದ ರೀತಿಯಲ್ಲಿ ನ್ಯಾಷನಲೈಸ್ಡ್ ಬ್ಯಾಂಕಲ್ಲಿ ಠೇವಣಿ ಇಟ್ಟಿದ್ದೇನೆ. ಈಗ ನನ್ನ ಹೆಸರಿನಲ್ಲಿ ಯಾವುದೇ ರೀತಿಯಾದಂಥ ಒಂದು ದ್ವಿಚಕ್ರ ವಾಹನ ಆಗಲಿ, ಕಾರ್ ಆಗಲಿ ಯಾವುದೂ ಇಲ್ಲ. ಒಂದು ವಾರದಿಂದ ನಾನು ವಾಹನ ಮುಕ್ತನಾಗಿದ್ದೇನೆ. ಎಲ್ಲಿಗಾದರೂ ಹೋಗಬೇಕಂದರೆ ಓಲಾ, ಉಬೇರ್, ರ್ಯಾಪಿಡ್ ಈ ರೀತಿಯಾದಂಥ ಪಬ್ಲಿಕ್ ವೆಹಿಕಲನ್ನು ಬಳಸ್ತಾ ಇದ್ದೇನೆ. ಇದರಲ್ಲಿ ನನಗೆ ತುಂಬ ಆನಂದವಾಗಿದೆ. ಎಲ್ಲರೂ ಅಹೋರಾತ್ರ ಗೊತ್ತು 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 ಎಂದು ಹೇಳುವುದನ್ನು ಮಾತ್ರ ಕೇಳಿದ್ದೇನೆ. ಆದರೆ ಅಹೋರಾತ್ರ ಯಾಕೆ ಕೊಟ್ಟಂಥ ಮಾರ್ಗದಲ್ಲಿ ನಡೆಯಬೇಕು ಎನ್ನುವರು ಅತಿ ಕಮ್ಮಿ ಇದ್ದಾರೆ. ಅವರ ಸಂಖ್ಯೆ ಹೆಚ್ಚು. ಧನ್ಯವಾದಗಳು ಅಹೋರಾತ್ರ, ನಿಮ್ಮ ಆಶೀರ್ವಾದ ನನ್ನ ಮೇಲಿರಲಿ.